ನಿಮ್ಮ ಮೀಡಿಯಾದಲ್ಲಿ ನೋಡಿದ್ದೀನಿ, ಅದನ್ನು ನೋಡಬಾರ್ದು. ಆ ರೀತಿಯ ದೃಶ್ಯ ಅದು ಅತ್ಯಂತ ಕ್ರೂರ ಮತ್ತು ಅಮಾನವೀಯವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅವರು ತೋರಿಸಿದ್ದಾರೆ. ಅವರು ಮನುಷ್ಯರು ಹೌದೋ ಅಲ್ಲೋ ಅಂತೇಳಿ ಹೇಳುವಂಥ ಅನುಮಾನ ಕೂಡ ಬರ್ತಾ ಇದೆ. ಈ ರೀತಿಯ ರಾಕ್ಷಸಿ ಪೈಶಾಚಿಕ ಕೃತ್ಯ ಮಾಡುವಂಥವ್ರನ್ನ ಯಾವುದೇ ರೀತಿ ಕ್ಷಮಿಸಬಾರ್ದು. ಏನು ಮ್ಯಾಕ್ಸಿಮಮ್ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ಸಿನ ರಾಜಸ್ಥಾನದ ಸರ್ಕಾರ ಖಂಡಿತವಾಗೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ರೀತಿ ವ್ಯಕ್ತಿಗಳು ಆ ರಾಜ್ಯದಲ್ಲಿ ಬೆಳೆದಿದ್ದಾರೆ, ಆ ಶಕ್ತಿಗಳು ಮಟ್ಟ ಹಾಕೋದ್ರಲ್ಲಿ ಆ ಸರ್ಕಾರ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ಇಡೀ ಜನಸಮುದಾಯವೇ ಎದ್ದು ಖಂಡಿಸಬೇಕು, ಅದನ್ನು ಖಂಡಿಸಬೇಕು. ಆಗ ಮಾತ್ರ ಇಂಥ ದ್ರೋಹಿಗಳು ತಲೆ ಎತ್ತಲಿಕ್ಕೆ ತೊಂದರೆ ಆಗ್ತದೆ, ಅದು ಕಡಿವಾಣ ಆಗ್ತದೆ. ಹಾಗಾಗಿ ಈ ಕೃತ್ಯ ಅತ್ಯಂತ ದುರದೃಷ್ಟಕರವಾದಂಥ ಸಂಗತಿ. ಮತಾಂಧ ಶಕ್ತಿಗಳು, ಧರ್ಮ ಅಂದರೆ ಕೊಲೆ, ಧರ್ಮ ಅಂದರೆ ರಕ್ತಪಾತ. ಒಂದು ಧರ್ಮ ಅಂತ ಹೇಳಿದ್ರೆ ಈ ರೀತಿ ಅವರ ತಿಳುವಳಿಕೆ ಏನಿದೆ, ಇಡೀ ಜಗತ್ತಿನಲ್ಲಿ ಅಂಥ ಮತಾಂಧ ಶಕ್ತಿಗಳು, ಅವರೂ ಸುಖವಾಗಿಲ್ಲ, ಇಡೀ ಜಗತ್ತನ್ನು ಕೂಡ ಶಾಂತಿ ಸುಖವಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಕಡೆ ಇದು ಈ ಕೃತ್ಯವನ್ನು ಅವರು ನಡೆಸ್ತಾ ಇದ್ದಾರೆ. ಅದರಿಂದ ಅವರಿಗೆ ಶಿಕ್ಷೆಗಳಾಗಬೇಕು ಅಂತ ಮತಾಂಧ ಶಕ್ತಿಗಳು ತಲೆ ಎತ್ತಲಿಕ್ಕೆ ಯಾವುದೇ ಕಾರಣಕ್ಕಾಗಿ ಎಲ್ಲ ಸರ್ಕಾರಗಳು ತಡೆಗಟ್ಟಬೇಕಾದಂಥ ಅವಶ್ಯಕತೆ ಇದೆ. ಮಾಹಿತಿ ಇದೆ, ಆತ ಬೆಂಗಳೂರು ಮೂಲದವರು, ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಕ್ರಮಗಳು ಆಗ್ತಾ ಇದ್ದಾವೆ. ಬೆಂಗಳೂರಿಗೆ ಕರ್ಕೊಂಡು ಬಂದರೆ ಡೆಲ್ಲಿ ಪೊಲೀಸರಿಗೆ ನಮ್ಮ ಪೊಲೀಸರು ಸಹಕಾರ ಕೊಡ್ತಾರೆ, ಯಾಕಂದರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅದನ್ನು ಮಾಡುವಂಥ ಅವಶ್ಯಕತೆ ಇದೆ. ಕೇಂದ್ರ ಗೃಹ ಇಲಾಖೆ ಅಧಿಕಾರಿಗಳು 40% ಏನು ಕೆಂಪಣ್ಣ ಅವರು ದೂರು ಕೊಟ್ಟಂತೆ ಕಲೆ ಆಗ್ತಾ ಇದ್ದಾರೆ ಅನ್ನೋದು ಸುದ್ದಿ ಸರ್, ನಿನ್ನೆ ಭೇಟಿ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದಾರೆ. ಯಾವುದಕ್ಕೆ? 40% ಆರೋಪ. ಇಲ್ಲ, ನನಗೇನು ಮಾಹಿತಿ ಇಲ್ಲ ಇದ್ರ ಬಗ್ಗೆ, ಮಾಹಿತಿ ತರಿಸಿ ಹೇಳ್ತೀನಿ. ಪ್ರಧಾನಿ ಕಚೇರಿನೇ ಎಲ್ಲಿಂದ ತನಿಖೆ ನಡೆಸಲ್ರಿ? ಭ್ರಷ್ಟಾಚಾರದ ಪರವಾಗಿದ್ದೀವ ನಾವು, ಭ್ರಷ್ಟಾಚಾರದ ವಿರುದ್ಧವಾಗೇ ಇರೋದು ನಾವು. ಪತ್ತೆ ಹಚ್ಚಲಿ, ಯಾರು ಅಂತಂದು ಮಾಡ್ತಾ ಇದ್ದಾರೆ ಅವ್ರನ್ನ ಹೆಡೆಮುರಿ ಕಟ್ಟಲಿ, ಕಟ್ಟೋಣ ಅದನ್ನ, ಒಳ್ಳೆಯದು. ಸರ್, ಯಾರು ಯಾವ ಹಿನ್ನೆಲೆಯಲ್ಲಿ ಯಾರು ಹೆಸರು ಹೇಳ್ತಾರೆ ಹೇಳಲಿಕ್ಕಾಗಲ್ಲ. ಹೆಸರು ಹೇಳಿದ ತಕ್ಷಣ ಅವರು ಅಪರಾಧಿಗಳು ಅಂತ ನಾನು ಹೇಳೋದಿಲ್ಲ. ಸಾಬೀತಾಗಬೇಕಾಗ್ತದೆ, ಸಾಕ್ಷ್ಯಾಧಾರಗಳನ್ನು ಒದಗಿಸ್ಬೇಕಾಗ್ತದೆ. ಸರ್, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಕೆಲವೊಂದು ಸಂವಿಧಾನ, ಕಾನೂನು, ಶಿಕ್ಷೆ ಎಲ್ಲವೂ ಕೂಡ ಇದ್ದಾವೆ. ಈಗ ಅವರಿಬ್ಬರು ಯಾರು ಕೊಲೆ, ಅವರಿಬ್ಬರು ಈ ಸಂವಿಧಾನ, ಕಾಯ್ದೆ, ಕಾನೂನು, ಕೋರ್ಟು ನಮ್ಗೆ ಲಾಗುವಾಗಲ್ಲ, ಎಲ್ಲದನ್ನು ನಾವೇ ಮಾಡೋರು, ನಾವೇ ಶಿಕ್ಷೆ ಕೊಡೋರು ಅಂತೇಳಿ ಹೇಳುವಂಥ ಕಾರಣಕ್ಕಾಗಿ ಅದನ್ನ ಮಾಡಿದ್ದು. ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲರೂ. ಆ ಚೌಕಟ್ಟಿನೊಳಗೆ ಏನು ಮಾಡ್ಬೋದು ಮಾಡಬೇಕು. ನಮಗೆ ಸಿಟ್ಟು ಬರ್ತದೆ, ಅದನ್ನು ನೋಡುವಾಗ ತುಂಬ ನೋವಾಗ್ತದೆ, ಆಕ್ರೋಶ ಬರ್ತದೆ. ಆದರೂ ಕೂಡ ಕಾನೂನು ಇತಿಮಿತಿ ಒಳಗಡೆ ನಾವು ವ್ಯವಹರಿಸ್ಬೇಕಾಗ್ತದೆ. ಯಾಕಂದರೆ ಜಂಗಲ್ ರಾಜ್ ಅಲ್ಲ ಇದು, ಒಂದು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿದೆ. ಅದಕ್ಕೆ ಏನು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಸಾಧ್ಯ ಅದು ಮಾಡಬೇಕು. ಆ ಸರ್ಕಾರ ಅದರ ಹೊಣೆಗಾರಿಕೆ ಅಷ್ಟೇ. ಒಂದು ದೊಡ್ಡ ಮೆಸೇಜನ್ನು ಇಂಥ ಮತಾಂಧ ಶಕ್ತಿಗಳಿಗೆ ಕೊಡಬೇಕಾಗ್ತದೆ. ಏನು ಮಾತಾಡಬೇಕು ಹೇಳಿ, ಮಾತಾಡಲಾರ್ದಿದ್ದಂಥ ಒಂದು ದೃಶ್ಯ ಅದು. ಮೌನವಾಗಿ ಇದು ಏನು ನಡೀತಾ ಇದೆ ಅಂತೇಳಿ ಹೇಳಿ ಯಾರಿಗೂ ಕೂಡ ಗೊತ್ತಾಗ, ಒಂದು ಕ್ಷಣ ಯೋಚನೆ ಮಾಡಿ, ಒಂದು ಮಾತಿನಲ್ಲಿ ಅದು ಯಾವುದೊಂದು ಖಂಡಿಸೋಕೆ ಆಗೋದಿಲ್ಲ. ಅದನ್ನು ಕೆಲವು ರಾಜ್ಯದ ನಾಯಕರು ಕಲಂಗಡಿಯನ್ನು ನೋಡಿದಾಗ ಖಂಡಿತ ಹೌದು. ಈಗ ಭಾಳ ಜನ ಬುದ್ಧಿಜೀವಿಗಳು ಅಂಥ ಸಂದರ್ಭದಲ್ಲಿ ಮಾತಾಡ್ತಿದ್ರಲ್ಲ, ಅವ್ರ ನಾಲ್ಗೆಗೆ ಏನಲ್ಲ ಲಕ್ವ ಹೊಡೆದಿದೆಯಾ ಅಂತ ನಾನು ಕೇಳ್ತೀನಿ.
ಈಗಲೂ ಮಾತಾಡಬೇಕು. ಎಲ್ಲ ಅಪರಾಧಗಳನ್ನು ಸರಿಯಾದ ರೀತಿ ಖಂಡಿಸಬೇಕಾಗ್ತದೆ. ಯಾವುದೋ ಒಂದು ವರ್ಗವನ್ನು ಖಂಡಿಸೋದು, ಒಂದು ವರ್ಗ ಬಂದಾಗ ವರ್ಗದವ್ರು ಮಾಡಿದಾಗ ಮೌನ ವಚಿಸೋದು ಇದೆಯಲ್ಲ, ಇದು ಬಹಳ ಅಪಾಯ ಆಗುತ್ತೆ ಸಮಾಜದಲ್ಲಿ. ಎಲ್ಲರೂ ಎದ್ದು ಖಂಡಿಸಬೇಕು. ಇದು ಅಪರಾಧ ಅಲ್ವಾ? ಇದು ಅಮಾನವೀಯ ಸಂಗತಿ ಅಲ್ವಾ? ಇದಕ್ಕೆ ಏನು ಹೇಳ್ತಾರೆ ಹೇಳಬೇಕೀಗ. ಸಹಜ ಮಾಡಲಿ, ಎಲ್ಲರೂ ಕೂಡ ಖಂಡಿಸಲಿ. ಎಲ್ಲರೂ ಪಕ್ಷ ಧರ್ಮ ತಮ್ಮ ತಮ್ಮ ಇಜಮ್ಮು ಇದನ್ನೆಲ್ಲ ಮೀರಿರ್ತಕ್ಕಂಥ ಮಾನವೀಯತೆಯ ಪ್ರಶ್ನೆ ಇದು ಮಾಡಬೇಕು. ಸರ್, ಈಗ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್, ಅಂತಾರಾಜ್ಯದ ಅಂತರ್ ಜಿಲ್ಲಾ ಬಸ್ಗಳು ಬರ್ತವೆ. ಅಲ್ಲಿ ಇಳ್ಕೊಂಡವರಿಗೆ ಜಾವ ಏನಾದ್ರು ಫುಡ್ ಬೇಕಾಗುತ್ತೆ, ಕರೆಯೋದು ಸರಿ ಇದೆ. ಇಡೀ ಟೌನನ್ನು ಓಪನ್ ಮಾಡಿಡಬೇಕು ಅಂತ ಹೇಳಿದಾಗ, ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ಲೇಬರ್ ಡಿಪಾರ್ಟ್ಮೆಂಟು ಒಂದು ಮೀಟಿಂಗ್ ಆಗಿದೆ, ನನಗೆ ಗೊತ್ತಿದೆ. ಸೊ ಇಲಾಖೆಯ ಜೊತೆಗೆ ಚರ್ಚೆ ಮಾಡಿದಾಗ ನಮ್ಮ ಇಲಾಖೆಯವರು, ಗೃಹ ಇಲಾಖೆಯವರು, ಏನು ಕಷ್ಟ ಆಗ್ತದೆ ಯಾಕಂದರೆ ಹೆಣ್ಮಕ್ಳು ಅವರು ಇವರು ಈ ರಕ್ಷಣೆ ಕೊಡೋದು ರಾತ್ರಿ ಹೊತ್ತು ಒಂದು ಸವಾಲಿನ ಕೆಲಸ, ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಹೌದು, ರೈಲ್ವೆ ಸ್ಟೇಷನ್ನು, ವಿಮಾನ ನಿಲ್ದಾಣ, ಬಸ್ ಸ್ಟ್ಯಾಂಡ್ ಮತ್ತು ಇಂಡಸ್ಟ್ರಿ ಇರತಕ್ಕಂಥ ಏರಿಯಾದಲ್ಲಿ ಅದು ಮಾಡ್ಬೋದು. ಉಳಿದಂತೆ ಇಡೀ ಟೌನನ್ನು ಓಪನ್ ಮಾಡಿ ಇಡೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀಬೇಕು. ಥ್ಯಾಂಕ್ ಯು.